ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಮತ್ತೆ ಈಸ್ಟ್ ಫೇಸಿಂಗ್ ಇರುವಂತಹ ಬಿಡಿಎಫ್ ಪ್ರಾಪರ್ಟಿ ಆಗಿದೆ. ಈ ಬಿಡಿಎಫ್ ಪ್ರಾಪರ್ಟಿ ನಮಗೆ ಜೆಪಿ ನಗರ 9th ಫೇಸ್ ಎಕ್ಸ್ಟೆನ್ಷನ್ ಅಲ್ಲಿ ಬರುವಂತಹ ಪ್ರಾಪರ್ಟಿ ಆಗಿದ್ದು, ಈ ಪ್ರಾಪರ್ಟಿಯಿಂದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಗೆ ಬರೀ 1.5 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಫ್ರಂಟ್ ಆಫ್ ರೋಡ್ ಕೂಡ ನೋಡಬಹುದು, ನಮಗೆ ಟಾರ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ ಮತ್ತೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲಬಲ್ ಇದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ನಾರ್ತ್ ಫೇಸಿಂಗ್ ಆಗಿರುವಂತಹ ಬಿಡಿಎಫ್ ಪ್ರಾಪರ್ಟಿಲಿ. ಇದು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಆಗಿದೆ ಮತ್ತೆ ಈಸ್ಟ್ ಫೇಸಿಂಗ್ ಡೋರ್ ಆಗಿದೆ. ಮನೆ ಫ್ರಂಟ್ ಆಫ್ ರೋಡ್ ನೋಡಬಹುದು ವೀಕ್ಷಕರೇ, ಟಾರ್ ರೋಡ್ ಆಗಿದೆ, ಫುಲ್ ಸ್ಪೇಷಿಯಸ್ ಆಗಿರುವಂತಹ ರೋಡ್. ಸುತ್ತಲೂ ಕೂಡ ನಮಗೆ ಮನೆಗಳೆಲ್ಲ ನಮಗೆ ಫುಲ್ ಆಕ್ಯುಪೈ ಆಗಿದೆ ಅಂತಾನೆ ಹೇಳ್ಬೋದು. ಫುಲ್ ಡೆವಲಪ್ ಆಗಿದೆ ಏರಿಯಾದಲ್ಲಿ ಈ ಮನೆ ಇದೆ. ರೋಡ್ ಕೂಡ ನೋಡಬಹುದು, ಆಲ್ರೆಡಿ ನಮಗೆ ಕಾವೇರಿ ವಾಟರ್ ಕೂಡ ರನ್ನಿಂಗ್ ಇದೆ ಮತ್ತೆ ಟಾರ್ ರೋಡ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಈ ಮನೆ ಇದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಪಾರ್ಕಿಂಗ್ ನ ನೋಡೋಣ. ವೀಕ್ಷಕರೇ, ನಾವು ಇವಾಗ ಫ್ರಂಟ್ ಆಫ್ ಬಿಲ್ಡಿಂಗ್ ನ ಮುಗಿಸ್ಕೊಂಡು ನಾವು ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಕೆಳಗಡೆ ಫುಲ್ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಪಾರ್ಕಿಂಗ್ ಸ್ಪೇಸ್ ಅವೈಲಬಲ್ ಇದೆ. ಇದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆಲ್ರೆಡಿ ನಮಗೆ ಒಂದು ಕಾರ್, ಒಂದು ಬೈಕ್ ಕೂಡ ನಮಗೆ ಪಾರ್ಕ್ ಆಗಿದೆ. ಬೈಕ್ ಕೂಡ ಆಲ್ರೆಡಿ ನಮಗೆ ಇವಿ ಮೋಟರ್ ಚಾರ್ಜಿಂಗ್ ಕೂಡ ನಮಗೆ ಅವೈಲಬಲ್ ಇದೆ. ಒಂದು ಕಾರ್ ಆಲ್ರೆಡಿ ನಮಗೆ ಪಾರ್ಕ್ ಆಗಿರೋದ್ರಿಂದ ಎಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ ಅಂತ ಕೂಡ ನಾವು ನೋಡಬಹುದು. ನೋಡಬಹುದು ಇಷ್ಟು ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ನಾವು ಅಷ್ಟೇ ಅಡ್ಜಸ್ಟ್ ಮಾಡಿದ್ರೆ ಎರಡು ಕಾರ್ ಪಾರ್ಕ್ ಆಗುತ್ತೆ. ಮುಂದೆಗಡೆ ನಮಗೆ ಟೂ ವೀಲರ್ ಗಳನ್ನ ಪಾರ್ಕ್ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗ್ ಇದೆ ಅಂತಾನೆ ಹೇಳ್ಬೋದು. ಹಿಂದೆ ಕೂಡ ನಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ನೋಡಬಹುದು 2 ft ಸೆಟ್ ಬ್ಯಾಕ್ ಕೂಡ ಇದೆ ನಮಗೆ ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಪರ್ಪಸ್ ಗೆ. ನೋಡಬಹುದು ವೀಕ್ಷಕರೇ, ಗ್ರಾನೈಟ್ ಫ್ಲೋರಿಂಗ್ ಕೂಡ ಇದೆ ಲಪತ್ರ. ಒಳಗಡೆ ಸ್ಪೇಷಿಯಸ್ ಆಗಿರೋ ಪಾರ್ಕಿಂಗು. ಸಂಪ್ ನೋಡಬಹುದು, ಇದು 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್. ಇದು ಫುಲ್ ನೀರಿದೆ, ಕಾವೇರಿ ವಾಟರ್ ಕೂಡ ಇದೆ. ಈ ಮನೆಗೆ ಬೋರ್ ನಮಗೆ ಹಾಕಿಲ್ಲ, ವಿತ್ ನಮಗೆ ಕಾವೇರಿ ಮೀಟರ್ ಕೂಡ ರನ್ನಿಂಗ್ ಇದೆ. ಆಲ್ರೆಡಿ ಮೀಟರ್ ನೋಡಬಹುದು, ನೋಡಿ ಕಾವೇರಿ ಆಲ್ರೆಡಿ ನಮಗೆ ರನ್ನಿಂಗ್ ಇದೆ. ನೀರೀಗ ಪ್ರೆಸೆಂಟ್ ಬರ್ತಾ ಇದೆ, ನೋಡಬಹುದು ಮೀಟರ್ ಓಡ್ತಾ ಇರೋದನ್ನ. ವಾಲ್ ಆಫ್ ಮಾಡಿದ್ರೆ ನಿಂತ್ಕೊಳ್ಳುತ್ತೆ ನೋಡಿ, ವಾಲ್ ಆನ್ ಮಾಡಿದ್ರೆ ನೀರು ಬರ್ತಾ ಇದೆ, ಆಫ್ ಮಾಡಿದ್ರೆ ನೀರು ನಿಂತ್ಕೊಂಡಿದೆ. ಅಂದ್ರೆ ಈ ಲೆವೆಟ್ ಅಲ್ಲಿ ನಮಗೆ ಆಲ್ರೆಡಿ ಕಾವೇರಿ ವಾಟರ್ ರನ್ನಿಂಗ್ ಇದೆ ಅಂತ ಕನ್ಫರ್ಮ್ ಆಗಿದೆ, ಅದರಿಂದ ಇವರು ಬೋರ್ ಹಾಕಿಲ್ಲ. ಆಮೇಲೆ ಫ್ಲೋರಿಂಗ್ಗೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಹಾಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ನೋಡಬಹುದು ವೀಕ್ಷಕರೇ, ಈ ಗ್ರಾನೈಟ್ ಫ್ಲೋರಿಂಗ್ ಏನಿದೆ ಇದನ್ನ ನಮಗೆ ಲಪತ್ರ ಯೂಸ್ ಮಾಡಿದ್ರೆ, ಆಂಟಿಸ್ಕೇಟ್ ವೆಟ್ರೋಫೈಟ್ ಆಂಟಿಸ್ಕೇಟ್ ಗ್ರಾನೈಟ್ ನ ಯೂಸ್ ಮಾಡಿದ್ರು ಲಪತ್ರ. SS ವರ್ಗೂ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಗ್ರೌಂಡ್ ಫ್ಲೋರಿಂಗ್ ಅಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಫೆಸಿಲಿಟಿ ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ವಿತ್ MS ಸೇಫ್ಟಿ ಡೋರ್ ಸಮೇತ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಇಲ್ಲಿ ಯೂಸ್ ಮಾಡಿರೋಂಥದ್ದು ಲಪತ್ರನ ಯೂಸ್ ಮಾಡಿದ್ದಾರೆ, SS ವರ್ಗೂ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ನೋಡಬಹುದು ನಮಗೆ ಕಾರಿಡೋರ್ ಅಲ್ಲಿ ನಮಗೆ 2 ಸೈಡ್ ಅಲ್ಲಿ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಆಗಿರುವಂತಹ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ರೆ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಫ್ರಂಟ್ ಆಫ್ ಎಲಿವೇಶನ್ ಗೆ. ಮತ್ತೆ ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ನಮಗೆ POP ಶೀಟ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ ವಿತ್ LED ಲೈಟ್ ಜೊತೆಗೆ. ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ, ಇದು ಟೀಕು ಡೋರ್. ವೆಂಟಿಲೇಷನ್ ಪರ್ಪಸ್ ಗೆ ನೋಡಬಹುದು ನಮಗೆ L ಶೇಪ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ವಿತ್ SS ರೈಲಿಂಗ್ಸ್ ಜೊತೆಗೆ. ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಡೋರ್. ಡೋರ್ ನ ನೋಡಬಹುದು ವೀಕ್ಷಕರೇ, ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಒಳ್ಳೆ ಸ್ಟ್ರಕ್ಚರ್ ಇರುವಂತಹ ಡೋರ್ ನ ಯೂಸ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಕರ್ವಿಂಗ್ಸ್ ಇದೆ ಈ ಮೈನ್ ಡೋರ್ ಅಲ್ಲಿ. ನೋಡಬಹುದು ವೀಕ್ಷಕರೇ, ಈಗ ನಾವು ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ಎದುರುಗಡೆಗೆ ಸ್ವಾಗತ ಮಾಡೋದು ಸಭಾಂಗಣ. ಲಿವಿಂಗ್ ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಸ್ಪೇಷಿಯಸ್ ಆಗಿರೋ ಲಿವಿಂಗ್ ರೂಮ್ ಅಲ್ಲಿ ನಮಗೆ L ಶೇಪ್ ಅಲ್ಲಿ ವಾಲ್ ಗಳಿಗೆ ನೋಡಬಹುದು ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಬಹುದು ಈ ಪೋರ್ಷನ್ ಅಲ್ಲಿ L ಶೇಪ್ ಅಲ್ಲಿ ಏನಿದೆ ಈ ಫುಲ್ ನಮಗೆ ಇಂಟೀರಿಯರ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು TV ಕ್ಯಾಬಿನೆಟ್, ಇದು ಬ್ಯೂಟಿಫುಲ್ ಆಗಿದೆ. ಮತ್ತೆ ಎಲೆಕ್ಟ್ರಿಕ್ ಕೇಬಲ್ ಮತ್ತೆ ಇಂಟರ್ನೆಟ್ ಕೇಬಲ್ ಕೂಡ ನಮಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳು ಕೂಡ ಮಾಡಿದ್ದಾರೆ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಕೇಬಲ್ ಒಂದು ರೆಡಿ ಇದೆ, TV ಬಾಕ್ಸ್ ಆಗಲಿ ಏನಾದರೂ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಗ್ಲಾಸ್ ಫಿನಿಶಿಂಗ್ ಆಗಿರುವಂತಹ ಶೀಟ್ ನ ಯೂಸ್ ಮಾಡಿದ್ದಾರೆ TV ಪ್ರಾವಿಷನ್ ಗೋಸ್ಕರ. ಮಾಮೂಲಿ ಹಿಂದೆಗಡೆ ಡೆಕಲಮ್ ಶೀಟ್ ನ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಈ TV ಕ್ಯಾಬಿನೆಟ್. ಈ TV ಕ್ಯಾಬಿನೆಟ್ ಸರೌಂಡಿಂಗ್ ಏನು ನಮಗೆ ವಾಲ್ಗಳು ಬರುತ್ತೆ, ಆ ವಾಲ್ಗಳಿಗೆ ಒಳ್ಳೆ ಬ್ಯೂಟಿಫುಲ್ ಇಂಟೀರಿಯರ್ ವರ್ಕ್ ಅಂತಾನೆ ಹೇಳ್ಬೋದು.
ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ತುಂಬ ನೆಮ್ಮದಿ ಇದೆ ಅಂತಾನೆ ಅನ್ಸುತ್ತೆ ವೀಕ್ಷಕರೇ. ಒಂದ್ಸತಿ ಖಂಡಿತವಾಗ್ಲೂ ಒಂದ್ಸತಿ ವಿಸಿಟ್ ಮಾಡಿ, 100% ನಿಮ್ಗೆ ಇಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ ಈ ಮನೆ ಅಂತೂ. ಹಾಗೆ ಲಿವಿಂಗ್ ರೂಮ್ ಅಷ್ಟೇ, ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಮ್ಗೆ ಎಲ್ ಶೇಪ್ ಅಲ್ಲಿ ಕೂಡ ನಾವು ಕಾಟ್ ಹಾಕೊಂಡ್ರು ಕೂಡ ಓಡಾಡೋಕೆ ತುಂಬಾನೇ ಸ್ಪೇಷಿಯಸ್ ಆಗಿ ಬರುತ್ತೆ. ನಮ್ಗೆ ಓಡಾಡೋಕೆ ತುಂಬಾ ವಿಶಾಲವಾದ ಜಾಗ ಇದೆ. ಯಾಕಂದ್ರೆ ಈ ಪೋರ್ಷನ್ ಫುಲ್ ನಮ್ಗೆ ಕಾಟ್ ತಗೊಂಡ್ರು, ಇಲ್ಲೊಂದು ಟೇಬಲ್ ಇಟ್ಕೊಂಡ್ರು, ಈ ಪೋರ್ಷನ್ ಫುಲ್ ನಾವು ಓಡಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಈಸ್ಟ್ ಫೇಸಿಂಗ್ ಡೋರ್ ಆಗಿದೆ, ಮತ್ತೆ ಪಿ ಓ ಪಿ ವರ್ಕು ಅಷ್ಟೇ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ವಿತ್ ಡಿಸೈನ್ ಲೈಟ್ ಒಂದಿಗೆ ನೋಡ್ಬೋದು ಲಿವಿಂಗ್ ರೂಮ್ ಅಲ್ಲಿ ನಮ್ಗೆ ಆ ಮೂಲೆಯಲ್ಲಿ ಈ ಮೂಲೆ ಎರಡು ಕಡೆಗೂ ನಮ್ಗೆ ಲೈಟ್ ಪ್ರಾವಿಷನ್ ಇದೆ. ಸೆಂಟ್ರಲ್ಲಿ ಫ್ಯಾನ್ಕೋನ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆ ಸ್ಪೇಷಿಯಸ್ ಆಗಿ ಒಳ್ಳೆ ಇಂಟೀರಿಯಲ್ ಆಗಿರುವಂತಹ ಲಿವಿಂಗ್ ರೂಮು. ಲಿವಿಂಗ್ ರೂಮ್ ಪಕ್ಕದಲ್ಲಿ ಏನ್ ಸ್ಟೇರ್ ಕೇಸ್ ಬರುತ್ತೆ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೆ ಪ್ರಾವಿಷನ್ ಇದೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ನೋಡ್ಬೋದು ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಇದೆ, ಮತ್ತೆ ಯು ಪಿ ಎಸ್ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಫುಲ್ ಸ್ಪೇಸ್ಗೂ ನಮ್ಗೆ ಐಟಮ್ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಇದೆ. ಇದು ಪಕ್ಕದಲ್ಲೇ ದೇವ್ರ ಮನೆ ನೋಡ್ಬೋದು, ಸೆಮಿ ಪಿ ಓ ಪಿ ವರ್ಕ್ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋ ಫೆಟೆಲ್ಸ್ ನ ಯೂಸ್ ಮಾಡಿದ್ದಾರೆ ಪಾಲ್ಗಳಿಗೆ. ಬಾರ್ಡರ್ಗೆ ಒಳ್ಳೆ ಡಿಸೈನ್ ಆಗಿರುವಂತಹ ಗೋಲ್ಡ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿಗೂ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಗ್ಲಾಸ್ ಡೋರ್ ಪೂಜಾ ಮನೆಗೆ ಏನಿದೆ, ಇದು ಗ್ಲಾಸ್ ಡೋರ್ ಆಗಿದೆ ವಿತ್ ಗಣೇಶ ಸಿಂಬಲ್ ಜೊತೆಗೆ. ಇದು ಅಷ್ಟೇ ವೀಕ್ಷಕರೇ, ಈ ಫ್ರೇಮ್ಗಳೆಲ್ಲ ನಮಗೆ ಟೀ ಕುಡ್ಡೆ ಬರುತ್ತೆ ನೋಡ್ಬೋದು. ಗ್ಲಾಸ್ ಡೋರ್ ಇರುವಂತಹ ಪೂಜಾ ಮನೆ ಪೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಈಗ ಅಡಿಗೆ ಮನೆ ಪೂಜಾ ಮನೆ ಪಕ್ಕದಲ್ಲಿ ಅಡಿಗೆ ಮನೆ ನೋಡ್ಬೋದು. ಈ ಅಡಿಗೆ ಮನೆನ ಅಡಿಗೆ ಮನೆ ಮತ್ತೆ ಡೈನಿಂಗ್ ಏರಿಯಾ. ಈಗ ಈ ಪೋರ್ಷನ್ ಬಂದ್ಬಿಟ್ಟು ಡೈನಿಂಗ್ ಏರಿಯಾ, ಇದು ಡೈನಿಂಗ್ ಏರಿಯಾ ನೋಡ್ಬೋದು ವೀಕ್ಷಕರೇ. ಆರಾಮಾಗಿ 10 ಕೂತ್ಕೊಂಡು ಊಟ ಮಾಡುವಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಮೂಲೆಯಲ್ಲಿ 5 ಈ ಮೂಲೆಯಲ್ಲಿ 5 ಸೆಂಟ್ರಲ್ ಟೇಬಲ್ ಇಟ್ಕೊಂಡು 10 ಊಟ ಮಾಡೋಷ್ಟು ಸ್ಪೇಷಿಯಸ್ ಆಗಿದೆ. ಅದ್ರ ಜೊತೆಗೆ ಈ ಡೈನಿಂಗ್ಗೆ ಸಂಬಂಧಪಟ್ಟಂತಹ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಫುಲ್ ಟಾಪ್ ಟು ಬಾಟಮ್ ವರ್ಗು ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ ವಿತ್ ಗ್ಲಾಸ್ ಫಿನಿಶಿಂಗ್ ಒಂದಿಗೆ. ಇಲ್ಲಿ ಓವನ್ ಇಟ್ಕೊಳ್ಳೋದಕ್ಕೊಂದು ಪ್ರಾವಿಷನ್ ಇದೆ, ಹ್ಯಾಂಡ್ ವಾಶ್ಗೊಂದು ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನಲ್ಲಿ ಫ್ರಿಜ್ ಬರೋದಕ್ಕೂ ಕೂಡ ನಮಗೆ ಪಾಯಿಂಟ್ ಪ್ರಾವಿಷನ್ ಇದೆ. ಈ ಪೋರ್ಷನ್ ಎಲ್ಲ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಮತ್ತೆ ಕಿಚನ್ ಸೆಟ್ ಕೂಡ ನಾವು ನೋಡ್ಬೋದು ನೋಡಿ. ಆಲ್ರೆಡಿ ಕಿಚನ್ ಸೆಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ ಈ ಕಿಚನ್ ಅಲ್ಲಿ. ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ, ತರಕಾರಿಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಆಲ್ರೆಡಿ ನಮಗೊಂದು ರೆಡಿ ಬಾಕ್ಸ್ ಕೂಡ ಮಾಡಿದ್ದಾರೆ ಕಿಚನ್ ಸೆಟ್ಟು. ಇಲ್ಲೂ ಅಷ್ಟೇ ವೀಕ್ಷಕರ, ಇದು ಮಾಡ್ಯುಲರ್ ಕಿಚನ್, ಆಲ್ರೆಡಿ ಸಿಂಕ್ ಇದೆ, ಬ್ಯಾಸ್ಕೆಟ್ಗಳನ್ನ ನೋಡ್ಬೋದು ನೋಡಿ, ಬ್ಯಾಸ್ಕೆಟ್ಗಳೆಲ್ಲ ರೆಡಿ ಇದೆ. ಮೇಲ್ಗಡೆ ಎಲ್ಲ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿರೋ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಐಟಮ್ಗಳನ್ನ ಕೂಡ ಇಟ್ಕೊಳ್ಳೋದಕ್ಕೆ ಗ್ರಾಸರಿ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ನಲ್ಲಿ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಡೋರ್ ಕೂಡ ಇದೆ. ಇಲ್ಲಿ ಅಕ್ವಾಗಾರ್ಡ್ ಇಟ್ಕೊಳ್ಳೋದಕ್ಕೊಂದು ಪ್ರಾವಿಷನ್ ಕೂಡ ಇದೆ. ವಾಲ್ಗಳಿಗೆ ವೆಟ್ರೂಫ್ ಮೆಟೀರಿಯಲ್ಸ್ ಯೂಸ್ ಮಾಡಿದರೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಕೂಡ ಇದೆ. ಇವಾಗ ನಾವು ನೋಡ್ತಿರೋದು ಯುಟಿಲಿಟಿ, ಡಿಶ್ ವಾಶು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎರಡು ಕಡೆಗೂ ವೆಟ್ರೋ ಫೆಟರ್ಸ್ ನ ಯೂಸ್ ಮಾಡಿದ್ದಾರೆ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು ವಿತ್ ಸೇಫ್ಟಿ MS ಡೋರ್ ಜೊತೆಗೆ. ಇದು ಪಕ್ಕದಲ್ಲೇ ಕಾಮನ್ ಬಾತ್ರೂಮ್ ಕೂಡ ಇದೆ. ಇದು ಕಾಮನ್ ಬಾತ್ರೂಮು, ಒಳ್ಳೆ ಡಿಸೈನ್ ಆಗಿರುವಂತಹ ವೆಟ್ರೋ ಫೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಆಗಿರುವಂತದ್ದು ವೆಟ್ರೋ ಫೆಟರ್ಸ್, ಕೆಲವೇ ಫ್ಲೋರಿಂಗ್ ಆಂಟಿಸ್ಕೇಟ್ ವೆಟ್ರೋ ಫೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮು ಇದರ ಸ್ಪೇಷಿಯಸ್ ನಮ್ಗೆ ಓಕೆ ಅಂತ ಹೇಳ್ಬೋದು ವೀಕ್ಷಕರೇ. ನಾಟ್ ಬ್ಯಾಡ್, ತೊಂದರೆ ಇಲ್ಲ, ಚೆನ್ನಾಗಿದೆ. ಬಟ್ ಟೈಲ್ಸ್ ಅಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯುಟಿಲಿಟಿ ಮುಗಿಸ್ಕೊಂಡು ಕಿಚನ್ ಅಲ್ಲಿ ಇದೀವಿ. ಈಗ ಕಿಚನ್ ಅಲ್ಲಿ ಅಷ್ಟೇ ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಕಡೆ ಡೈನಿಂಗ್ ಬರುತ್ತೆ, ಈ ಕಡೆ ಕಿಚನ್ ಬರುತ್ತೆ, ಕಿಚನ್ ಸೆಟ್ ಕೂಡ ಇದೆ. 10 ಕುತ್ಕೊಂಡು ಊಟ ಮಾಡೋಷ್ಟು ಸ್ಪೇಷಿಯಸ್ ಆಗಿರೋ ಡೈನಿಂಗ್ ಏರಿಯಾ ಇದೆ. ಇಲ್ಲೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಕೂಡ. ಇಲ್ಲೂ ಅಷ್ಟೇನೆ ಮಿಕ್ಸಿ ಗ್ರೈಂಡರ್ ಅನ್ನು ಇಟ್ಕೊಳ್ಬಹುದು ಈ ಪೋರ್ಷನ್ ಅಲ್ಲಿ. ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಕೂಡ ಯೂಸ್ ಮಾಡಿದ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ನೋಡ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ನಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನಿ, ಇವಾಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಈ ಮಾಸ್ಟರ್ ಬೆಡ್ರೂಮ್ ನೋಡೋದಕ್ಕೆ ನೋಡ್ಬೋದು ಇಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಮಾಮೂಲಿ ಈ ಫ್ಲೋರಿಂಗ್ ಏನು ಗ್ರಾನೈಟ್ ಇದೆ ಅದೇ ಗ್ರಾನೈಟ್ ನ ಯೂಸ್ ಮಾಡಿದ್ರೆ, ರೇಜರ್ ಗೆ ನಮಗೆ ವೈಟ್ ಕಲರ್ ರೇಜರ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಮತ್ತೆ ಟೀಕುಡ್ ಫಿನಿಶಿಂಗ್ ಆಗಿರುವಂತಹ SS ಒಂದು ಪಿಲ್ಲರ್ ಕೂಡ ನಮ್ಗೆ ಆಲ್ರೆಡಿ ರೈಲಿಂಗ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ.
ಈ ಪೋರ್ಷನ್ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ವಿತ್ ಇಂಟೀರಿಯರ್ ವಿತ್ ಗ್ಲಾಸ್ ಪಿಲ್ಲರ್ ಗಳು ಕೂಡ ನಮಗೆ ವಿತ್ ಲೈಟಿಂಗ್ ಜೊತೆಗೆ ವರ್ಕ್ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಮನೆ ವೀಕ್ಷಕರು ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ವೀಕ್ಷಕರು ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಕೊಟ್ರೆ ನೋಡಬಹುದು ಸ್ಟಡಿ ಏರಿಯಾ. ಆಸ್ ಯೂಶುವಲ್ ಎಲ್ಲಾ ಮನೆಯಲ್ಲೂ ಇದು ನಮಗೆ ಇವಾಗ ಕಾಮನ್ ಆಗಿದೆ ಸ್ಟಡಿ ಏರಿಯಾ. ಇದು ಕೂಡ ಅಷ್ಟೇ ಸ್ಟಡಿ ಏರಿಯಾ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಲೆಗ್ ಇಟ್ಕೊಳ್ಳೋದಕ್ಕೆ ಸಿಪಿಯು ಮತ್ತೆ ಡ್ರಾಯರ್ ಬಾಕ್ಸ್ ಗೋಗಲ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿದೆ. ಅಲ್ಲಿ ಒಂದು ಓಲ್ ಪ್ರಾವಿಷನ್ ಕೂಡ ಇದೆ. ಸಿಪಿ ಇಟ್ಕೊಟ್ರೆ ವೈರ್ಗಳನ್ನ ಇಟ್ಕೊಳ್ಳೋದಕ್ಕೆ ಕೂಡ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಎಲ್ಲ ಬಾಕ್ಸ್ ಒಳಗೆ ಪ್ರಾವಿಷನ್ ಇದೆ, ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆ. ಈ ಸ್ಟಡಿ ಏರಿಯಾ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಈಗ ನಾವು ಕುಬೇರನ್ ಮೂಲೆ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ನೋಡ್ಬೋದು ವೀಕ್ಷಕರೇ, ಈ ರೂಮು ಅಷ್ಟೇನೆ ಒಂದು ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಒಂದು ಕಿಂಗ್ ಸೈಜ್ ಬೆಡ್ ಹಾಕೊಟ್ರು ಕೂಡ ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ನಮಗೆ ಸ್ಲೈಡಿಂಗ್ ಡೋರ್ ಇದೆ ವಿತ್ ಡ್ರೆಸ್ಸಿಂಗ್ ಟೇಬಲ್ ಒಂದಿಗೆ. ಮೇಲ್ಗಡೆ ಕೂಡ ಅಷ್ಟೇ ಪ್ರೊವಿಷನ್ ಮಾಡಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ವಾರ್ಡ್ರೋಬ್ ಕೂಡ ನಮಗೆ ಒಳ್ಳೆ ಬಿಗ್ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಡ್ರೆಸ್ಸಿಂಗ್ ಅಷ್ಟೇನೆ. ಇಲ್ಲೂ ಕೂಡ ನಮಗೆ ಪ್ರೊವಿಷನ್ ಇದೆ. ಇದು ಬ್ಯಾಕ್ ಸೈಡ್ ಅಲ್ಲೂ ಅಷ್ಟೇ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ನಮಗೆ ಪ್ರೊವಿಷನ್ ಕೂಡ ಮಾಡಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಒಂದು ಕಿಂಗ್ ಸೈಜ್ ಬೆಡ್ ಹಾಕೋಬಹುದು ಅಷ್ಟು ಸ್ಪೇಷಿಯಸ್ ಆಗಿದೆ. ಅದಕ್ಕೆ ತಕ್ಕನಂಗೆ ಅಟ್ಯಾಚ್ ಬಾತ್ರೂಮ್. ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಬಾತ್ರೂಮ್ ಇದು ನೋಡ್ಬೋದು. ಟಾಪ್ ವರ್ಗೂ 2x4 ಬೆಡ್ರೂಮ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೀಲಿಂಗ್ ವರ್ಗೂ 2x4 ಬೆಡ್ರೂಮ್ ಮೆಟೀರಿಯಲ್ಸ್ ಬರುತ್ತೆ ಫ್ಲೋರಿಂಗ್ ಇಂದ ನೋಡ್ಬೋದು. ಸೊ ಓನ್ಲಿ 7 ಫೀಟ್ ಆಗ್ತಾರೆ ಇವರು. 7 ಫೀಟ್ ಮಾಡಿಲ್ಲ, ಟಾಪ್ ವರ್ಗೂ ತಗೊಂಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಮತ್ತೆ ಪೈಂಟ್ ಖರ್ಚ್ ಎಲ್ಲ ನಮಗೆ ಇನ್ಕ್ಲೂಡ್ ನಮಗೆ ಲೆಸ್ ಆಗುತ್ತೆ ಅನ್ನೋದು. ಬಟ್ ಇದೇನಂದ್ರೆ ಲೈಫ್ ಟೈಮ್ ನಮಗೆ ವರ್ಕ್ ಕಂಪ್ಲೀಟ್ ಆಗಿರೋದ್ರಿಂದ ಲೈಫ್ ಟೈಮ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಡ್ರೈ ಅಂಡ್ ವೆಟ್ ಎರಡು ಕೂಡ ನಾವು ಮಾಡ್ಕೊಬೋದು ಪ್ರಾವಿಷನ್ ಮಾಡ್ಕೊಂಡ್ರೆ. ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು ಈ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ ಒಳ್ಳೆ ಡಿಸೈನ್ ಆಗಿರುವಂತಹ ಬೆಡ್ರೂಮ್ ಫೀಚರ್ಸ್ ನ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಬನ್ನಿ ವೀಕ್ಷಕರೇ, ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಹೋಗೋಣ. ಎದುರುಗಡೆಗೆ ಚಿಲ್ಡ್ರನ್ಸ್ ಬೆಡ್ರೂಮು ವೀಕ್ಷಕರೇ. ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಈ ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕೋಬಹುದು ಮತ್ತೆ ಓಡಾಡಕ್ಕೆ ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ವಾರ್ಡ್ರೋಬ್ ನಮಗೆ ಕಂಪ್ಲೀಟ್ ಆಗಿದೆ. ಫುಲ್ ಲೆಂತಿ ಬಾಕ್ಸ್ ಗಳು ಕೂಡ ನಮಗೆ ರೆಡಿ ಮಾಡಿದ್ದಾರೆ ಮೇಲ್ಗಡೆಗೆ. ಇಲ್ಲೂ ಅಷ್ಟೇ ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದು. ಮ್ಯಾಟ್ ಫಿನಿಶಿಂಗ್ ಆಗಿರುವಂತದನ್ನ ಯೂಸ್ ಮಾಡಿದ್ದಾರೆ ಆಕ್ಚುಲಿ. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಬಾಲ್ಕನಿ ಅಂಡ್ ಅಟ್ಯಾಚ್ ಬಾತ್ರೂಮ್ ಇದೆ ನೋಡ್ಬೋದು. ಇದು ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ 2x4 ವೆಟ್ರೋ ಫಿಲ್ಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈ ವೆಟ್ರೋ ಫಿಲ್ಟರ್ಸ್ ನ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಕೂಡ ಒಳ್ಳೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಈ ಬಾತ್ರೂಮ್ ಓಕೆ ಅಂತಾನು ಹೇಳ್ಬೋದು. ಅಷ್ಟು ಚಿಕ್ಕದೂ ಇಲ್ಲ, ಅಷ್ಟು ದೊಡ್ಡದು ಇಲ್ಲ, ಓಕೆ ಅಂತಾನೆ ಹೇಳ್ಬೋದು. ಬಾತ್ ಮಾಡ್ಕೊಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದರ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಕೂಡ ಇದೆ ನೋಡ್ಬೋದು. ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಎಸ್ ಎಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫ್ರಂಟ್ ಆಫ್ ರೋಡು ಮತ್ತೆ ಫ್ರಂಟ್ ಎಲಿವೇಶನ್ ಅಂಡ್ ಔಟರ್ ಲುಕ್ ಕೂಡ ನೋಡ್ಬೋದು ವೀಕ್ಷಕರೇ. ತುಂಬಾ ಮನೆಗಳಾಗಿದೆ, ಒಳ್ಳೆ ರೆಸಿಡೆನ್ಸಿ ಏರಿಯಾ. ಇಲ್ಲಿರೋ ಮನೆಗಳು ಕೂಡ ನಮಗೆ 85% ನಮಗೆ ಡ್ಯೂಪ್ಲೆಕ್ಸ್ ಇದೆ. ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಒಳ್ಳೆ ಬ್ಯೂಟಿಫುಲ್ ಹೌಸ್ ಅಂತಾನೆ ಹೇಳ್ಬೋದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಫೇಸಿಂಗ್ ಡೋರು. ಈಗ ಬಾಲ್ಕನಿ ಅಂಡ್ ಅಟ್ಯಾಚ್ ಬಾತ್ರೂಮ್ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಒಳ್ಳೆ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಮನೆ ವೀಕ್ಷಕರೇ, ಈಗ ನಾವು 3rd floor ಹೋಗೋಣ. ಸೇಮ್ ಗ್ರಾನೈಟ್ ನಮಗೆ ಯೂಸ್ ಆಗಿದೆ ಅಂಡ್ ಎಸ್ ಎಸ್ ವರ್ಕಿಂಗ್ ಕೂಡ ನಮಗೆ ರೈಲಿಂಗ್ಸ್ ಕಂಟಿನ್ಯೂ ಆಗಿದೆ ಟಾಪ್ ವರ್ಗೂನು. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸ್ಕೈಲೈಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ನಮಗೆ ಬಿಗ್ ಸ್ಕೈಲೈಟ್ ಅಂತಾನೆ ಹೇಳ್ಬೋದು. ವಿತ್ ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಏರಿಯಾದಲ್ಲಿ ನಮಗೆ ಇನ್ಕ್ಲೂಡ್ ಆಗಿದೆ ಈ ಸ್ಕೈಲೈಟ್ ಜೊತೆಗೆ. ನೈಟ್ ಅಲ್ಲಿ ಒಳ್ಳೆ ವಿಜುವಲ್ ಅಂತಾನೆ ಹೇಳ್ಬೋದು, ನಮಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಈಗ ನಾವು 3rd floor ಅಲ್ಲಿ ಇದೀವಿ. 3rd floor ಅಲ್ಲಿ ಇರುವಂತಹ ಇನ್ನೊಂದು ಗೆಸ್ಟ್ ರೂಮ್ ಮತ್ತೆ ಸ್ಟುಡಿಯೋ ರೂಮ್ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ತುಂಬಾನೇ ವಿಶಾಲವಾಗಿದೆ. ಇಲ್ಲೂ ಕೂಡ ಅಷ್ಟೇ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ ವಿತ್ ಡ್ರೆಸ್ಸಿಂಗ್ ಜೊತೆಗೆ. ಸ್ಟ್ರಕ್ಚರು ಅಷ್ಟೇನೆ, ಇದು ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಲೈಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು.
ಇದನ್ನ ಈ ಸ್ಪೇಷಿಯಸ್ ಆಗಿ ಮಾಡಿದಾರೆ ಅಂದ್ರೆ ಈ ಬೆಡ್ರೂಮ್ನ ನಾವು ಇನ್ಕ್ಲೂಡ್ ಆಗಿ ನಾವು ಸ್ಟುಡಿಯೋ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ ಈ ಪೋಸ್ಟ್ ಅಲ್ಲಿ. ಒಂದು 4 ಚೇರ್ ಹಾಕೊಂಡು ಪ್ರೊಜೆಕ್ಟ್ ಹಾಕೊಂಡ್ರೆ ಒಂದು ಸ್ಟುಡಿಯೋ ರೂಮ್ ಆಗಿ ಕೂಡ ನಮಗೆ ಕನ್ವರ್ಟ್ ಆಗುತ್ತೆ. ಎರಡು ಕಿಂಗ್ ಸೈಜ್ ಬೆಡ್ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ನಮಗೆ ಕಾಮನ್ ಬಾತ್ರೂಮ್, ಸಾರಿ ಅಟ್ಯಾಚ್ ಬಾತ್ರೂಮು. ಡಿಫ್ರೆಂಟ್ ಆಗಿರುವಂತಹ ವೆಟರ್ ವೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಡಿಫ್ರೆಂಟ್ ಕಲರ್ ಸೇಮ್ ಟಾಪ್ ಟು ಬಾಟಮ್ ವರ್ಗೂ ನಮಗೆ ವೆಟರ್ ಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. 2x4 ವೆಟರ್ ಫೈಟರ್ಸ್ ಮತ್ತೆ ಆಂಟಿ ಸ್ಕೇಡ್ ವೆಟರ್ ಫೈಟರ್ಸ್ ನಮಗೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ನೋಡ್ಬೋದು ನೋಡಿ, ತುಂಬಾನೇ ವಿಶಾಲವಾಗಿದೆ, ತುಂಬಾ ವಿಶಾಲವಾಗಿದೆ. ಇದು ಈ 3ನೇ ಫ್ಲೋರ್ ಅಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್. ಒಂದು ಮಾಸ್ಟರ್ ಒಳ್ಳೆ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮು. ಇದನ್ನ ಮಾಸ್ಟರ್ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಬೋದು, ಗೆಸ್ಟ್ ರೂಮ್ ಆಗಲಿ, ಇಲ್ಲ ಅಂದ್ರೆ ಒಂದು ಹೋಮ್ ಥಿಯೇಟರ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬೋದು. ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಕೈಲೈಟ್ ನೋಡಿ ವೀಕ್ಷಕರೇ, ಫುಲ್ ಲೆಂತಿ ಸ್ಕೈಲೈಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಬ್ಯೂಟಿಫುಲ್ ಲೈಟ್ ಒಂದಿಗೆ ಚೆನ್ನಾಗಿದೆ. ಒಂದೇ ವೀಕ್ಷಕರೆ, ಈಗ ನಾವು ಟೆರೆಸ್ಗೆ ಹೋಗೋಣ. ಓಕೆ ವೀಕ್ಷಕರ, ಈಗ ನಾವು 3ನೇ ಫ್ಲೋರ್ ನೋಡ್ಕೊಂಡು ಟೆರೆಸ್ ಬಂದ್ರೆ, ಈ ಟೆರೆಸ್ ಅಲ್ಲಿ ನಮಗೆ ಫ್ಲೋರಿಂಗ್ ಆಂಟಿ ಸ್ಕೇಡ್ ವೆಟರ್ ಫೆಟರ್ಸ್ ನ ಯೂಸ್ ಮಾಡಿದ್ದಾರೆ. ನೋಡ್ಬೋದು ನೋಡಿ, ಎಷ್ಟು ಬ್ಯೂಟಿಫುಲ್ ಒಳ್ಳೆ ಸ್ಟ್ರಕ್ಚರ್ ಇದೆ ಅಂತಾನೆ ಹೇಳ್ಬೋದು. ಈ ಕಡೆ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸೇಫ್ಟಿ MS ವರ್ಕ್ ಕಂಪ್ಲೀಟ್ ಆಗಿದೆ. ಈ ಕಡೆ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸೇಫ್ಟಿ MS ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಟೆರೆಸ್ಗೆ ಹೋಗೋದಕ್ಕೆ MS ವರ್ಕ್ ಅಲ್ಲಿ ನಮ್ಗೆ ಒಂದು ಏಣಿ ಕೂಡ ರೆಡಿ ಇದೆ. ಮೇಲ್ಗಡೆ ಟಾಪ್ ಅಲ್ಲಿ ಮಂಗಳೂರು ಬ್ರಿಕ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಸಿಟ್ಟಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಒಳ್ಳೆ ಗಾರ್ಡನ್ ಏರಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಬಂದು, ಒಂದು ಪಾರ್ಟಿ ಏರಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಬಂದು, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಒಳ್ಳೆ ಗ್ರೀನರಿ ಇದೆ, ಎದುರುಗಡೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಇದೆ, ತುಂಬಾ ಮನೆಗಳಾಗಿದೆ. ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಕೆಲಸ ಮಾಡಿದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಬನ್ನಿ ಈಗ ಫುಲ್ ಟಾಪ್ ಹೋಗೋಣ. ನೋಡ್ಬೋದು ನೋಡಿ, ಮಳೆ ಬರಬಾರ್ದು ಅಂತ ಇಲ್ಲಿ ಕೂಡ ನಮಗೆ ಸೇಫ್ಟಿ ಒಂದು ಮಾಡಿದ್ದಾರೆ ಸ್ಲೈಡಿಂಗ್ದು. ವೀಕ್ಷಕರೇ ನೋಡ್ಬೋದು ನೋಡಿ, ಇದು ಮಳೆ ಬರ್ದಿರೋ ಹಾಗೆ ಒಳಗಡೆಗೆ ಒಂದು ಸ್ಲೈಡಿಂಗ್ ಡೋರ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ ಟಾಪ್ ಅಲ್ಲಿ ಮಂಗಳೂರು ಬ್ರಿಕ್ಸ್. ಇಲ್ಲಿ ನೋಡ್ಬೋದು ನೋಡಿ ವೀಕ್ಷಕರೇ, ಸ್ಕೈಲೈಟ್ ಏನ್ ಪ್ರಾವಿಷನ್ ಇದೆ, ತುಂಬಾ ಲೆಂತಿ ಸ್ಕೈಲೈಟ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಟಫನ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ನೋಡ್ಬೋದು ಇದ್ರ ಮೇಲ್ಗಡೆ ನಿಂತ್ಕೊಂಡ್ರು ಕೂಡ ನಮ್ಗೆ ಏನೂ ಆಗಲ್ಲ. ಇವಾಗ ನಾನು ಇದ್ರ ಮೇಲೆ ನಿಂತಿರೋದು, ಏನಾಗಲ್ಲ, ಟಫನ್ ಗ್ಲಾಸ್. ಇದು ಔಟರ್ ವ್ಯೂ ನೋಡ್ಬೋದು. ಈ ಪೋರ್ಷನ್ ಅಲ್ಲಿ ಶಿಕ್ಷಕರೇ ನೋಡ್ಬೋದು ನೋಡಿ, ಇಲ್ಲಿ ಕಮ್ಮಾವರಿ ಸಂಘ, KCIT ಕಾಲೇಜು, ಬಾಯ್ಸ್ ಹಾಸ್ಟೆಲ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜು ಕೂಡ ಇದೆ. ಹಾಲಿಡೇ ವಿಲೇಜ್ ರೋಡ್ ಕೂಡ ನಮಗೆ ಪಕ್ಕದಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು. ವಾಜಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬಾ ನಿಯರ್ ಇದೆ ಅಂತಾನೆ ಹೇಳ್ಬೋದು. ಹಾಲಿಡೇ ವಿಲೇಜ್ ರೋಡ್, ಒಳ್ಳೆ ಅಪಾರ್ಟ್ಮೆಂಟ್ಗಳು, ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಮನೆ ಇದೆ. ಕಮ್ಮಾವರಿ ಸಂಘ ಕೂಡ ನಮಗೆ ಪಕ್ಕದಲ್ಲೇ ಇದೆ ಅಂತಾನೆ ಹೇಳ್ಬೋದು. ಹಂಗೆ ವಾಜಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.2 kilometers ದೂರದಲ್ಲಿ ಈ ಮನೆ ಇದೆ ಅಂತಾನೆ ಹೇಳ್ಬೋದು. ಕನಕಪುರ ಮೆಟ್ರೋ ಸ್ಟೇಷನ್ಗೆ ತುಂಬಾ ನಿಯರ್ ಇದೆ, ಕನಕಪುರ ಮೈನ್ ರೋಡ್ಗೆ. ಈ ಮುಂದೆಗಡೆ ಬರೋದೆಲ್ಲ ನಮಗೆ ನಾರಾಯಣ ನಗರ ಬರುತ್ತೆ. ಈ ಮುಂದೆಗಡೆ ಏನ್ ಮನೆಗಳು ನೋಡ್ತಾ ಇದೀರ ಅದೆಲ್ಲ ನಮಗೆ ನಾರಾಯಣ ನಗರಗೆ ಅಟ್ಯಾಚ್ ಆಗಿರುವಂತದ್ದು. ಇದು ನಾವಿರೋದು ಈಗ BDA ಪ್ರಾಪರ್ಟಿ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಬ್ಯೂಟಿಫುಲ್ ಇಂಟೀರಿಯರ್ ಸ್ಟ್ರಕ್ಚರ್ ಇರುವಂತಹ ಪ್ರಾಪರ್ಟಿಲಿ ಈಗ ನಾವಿದ್ದೀವಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಆದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಇನ್ನು ಯಾರು ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.